ದೇವೇಗೌಡರು 92 ವರ್ಷ ನನ್ನ ಮಗ ಸಿಎಂ ಆಗಬೇಕಂತ ನನಗೇನು ಆಸೆ ಇಲ್ಲ ಮತ್ತೆ ಅವನು ಸತ್ರು ಮಾಜಿ ಸಿಎಂ ಏನು ಸಮಸ್ಯೆ ಇಲ್ಲ ಅವನು ಆಲ್ರೆಡಿ ಸಿಎಂ ಆಗಾಗಿದೆ ರಾಜ್ಯದ ಜನತೆಗಾಗಿ ಜೆಡಿಎಸ್ ಬರಬೇಕು ಪ್ರಾದೇಶಿಕ ಪಕ್ಷ ಉಳಿಬೇಕು ಆ 92 ರ ಇಳಿ ವಯಸ್ಸಿನಲ್ಲಿ ಅನಾರೋಗ್ಯದ ನಡುವೆ ಬಂದು ಹಾಸನದಲ್ಲಿ ನಿಮ್ಮ ಜೊತೆ ಒಗ್ಗಟ್ಟಾಗಿ ಕೈ ಜೋಡಿಸಿ ನಾನು ಇದೀನಿ ಅಂತ ನಿಂತರು ತುಂಬಾ ಬ್ಲೆಸ್ಡ್ ನೀವು ಆ ವಿಚಾರದಲ್ಲಿ ಯಾಕೆಂದ್ರೆ ದೇವೇಗೌಡರು ಪಕ್ಷಾತೀತವಾಗಿ ನೋಡಿದಾಗ ರಾಜಕೀಯದಲ್ಲಿ ಕರ್ನಾಟಕದಲ್ಲಿ ದೇವೇಗೌಡರು ಮೊದಲು ಇಡೀ ಕರ್ನಾಟಕಕ್ಕೆ ನೀವು ತುಂಬಾ ಬ್ಲೆಸ್ಡ್ ಆ ವಿಚಾರನ ಅವತ್ತಿನ ಆ ಕ್ಷಣವನ್ನ ಹೇಗೆ ಶೇರ್ ಮಾಡ್ತೀರಾ ಇವತ್ತು ದೇವೇಗೌಡರು ಸಾಹೇಬರಿಗೆ ಮೇ 16 17 ಕ್ಕೆ ಬಂದ್ರೆ 92 ಹೌದು ವಯಸ್ಸಾಗುತ್ತೆ ಈ ವಯಸ್ಸಲ್ಲೂ ಕೂಡ ನಾವು ಅವರನ್ನ ಬಹಳ ಒಂದು ಅವರು ನೋಡೋ ಕಲಿಯಂತದ್ದು ಬಹಳ ಇದೆ ಯಾಕೆಂದ್ರೆ ಇವತ್ತು ಆ ಇಳಿ ವಯಸ್ಸಲ್ಲೂ ಕೂಡ ಅವರೊಂದು ಹೋರಾಟ ಅವರಲ್ಲಿರೋ ಕಿಚ್ಚು ಅವರು ನನಗೆ ಹಲವಾರು ಬಾರಿ ನನಗೆ ಅವ್ರ ಹತ್ರ ಹೋದಾಗ ಹೇಳಿದರು ನಾವು ಹಣದಲ್ಲಿ ರಾಜಕೀಯ ಮಾಡೋಕ್ಕೆ ಆಗಲ್ಲ ನಾವು ಯಾವತ್ತೂ ನಮ್ಮ ಹೋರಾಟ ನಮ್ಮ ಛಲ ಇದರಲ್ಲಿ ನಾವು ಚುನಾವಣೆ ಎದುರಿಸಬೇಕು ಅಂತ ಅದೇ ರೀತಿ ಇವತ್ತು ಎಲ್ಲೋ ಒಂದು ಕಡೆ ಬಹಳ ಒಂದು ಅವತ್ತು ಸಂತೋಷದ ಕ್ಷಣಗಳು ಯಾಕೆಂದರೆ ಸನ್ಮಾನ್ಯ ದೇವೇಗೌಡರು ಇರ್ಬೋದು ಕುಮಾರಣ್ಣವರು ರೇವಣ್ಣವರು ಪ್ರಜ್ವಲ್ ರೇವಣ್ಣವರು ಸೂರಜ್ ಅವರು ಭವಾನಿಯಕ್ಕ ಅವರು ಆರು ಜನ ಬಂದು ನನ್ನ ಒಂದು ರ್ಯಾಲಿಗೆ ಬಂದಿದ್ದು ಭಾಳ ಒಂದು ಸಂತೋಷದ ಸಂದರ್ಭ ಎಲ್ಲೋ ಒಂದು ಕಡೆ ನಮ್ಮ ತಾಯಿನೂ ಕೂಡ ಹೇಳ್ತಾ ಇದ್ರು ನಿಮ್ಮ ತಂದೆ 4 ಬಾರಿ ಶಾಸಕರಿಗೆ 6 ಬಾರಿ ಚುನಾವಣೆ ಎದುರಿಸಿದ್ದಾರೆ ಯಾರು ಅವರು ಕೂಡ ಆರು ಈ ಒಂದು ಸಂತೋಷದ ಕ್ಷಣಗಳನ್ನ ಅವರು ನೋಡಿರಲಿಲ್ಲ ಯಾಕೆಂದರೆ ಸನ್ಮಾನ್ಯ ದೇವೇಗೌಡರು ಎಲ್ಲರೂ ಒಗ್ಗಟ್ಟಾಗಿ ಒಂದು ಕುಟುಂಬ ಒಗ್ಗಟ್ಟಿನ ಪ್ರದರ್ಶನ ತೋರಿಸಿ ಹಾಸನ ಜಿಲ್ಲೆಗೆ ಇವತ್ತು ಎಲ್ಲ 7 ಸ್ಥಾನ ಗೆಲ್ಲಿಸ್ಕೊಬರಬೇಕು ಅಂತ ಏನು ಹೇಳಿದರೆ ಅದೇ ನಿಟ್ಟಿನಲ್ಲಿ ಕಾರ್ಯಕರ್ತರು ಕೂಡ ಅವತ್ತು ಸಹಸ್ರಾರು ಸಾವಿರಾರು ಸಂಖ್ಯೆಯಲ್ಲಿ ಏನು ಕಾರ್ಯಕರ್ತರು ಮತ್ತು ಅಭಿಮಾನಿಗಳು ಬಂದಿದ್ದರು ದೇವೇಗೌಡರ ಅಭಿಮಾನಿಗಳು ಅದು ಅವ್ರ ಕುಟುಂಬ ಎಲ್ಲರೂ ಒಗ್ಗಟ್ಟಾಗಿ ಬಂದಿರೋದಕ್ಕೆ ಇವತ್ತು ಅಂಥ ಒಂದು ದೊಡ್ಡ ಮಟ್ಟದಲ್ಲಿ ಸೇರಿದ್ದದ್ದು ಅದು ಕುಮಾರಣ್ಣವರು ಕೂಡ ಹೇಳಿದರು ನನ್ನ ಇತಿಹಾಸದಲ್ಲಿ ಒಂದು ತಾಲೂಕು ಮಟ್ಟದಲ್ಲಿ ಈ ಮಟ್ಟದ ಒಂದು ಜನ ಬಂದಿರೋದು ನೋಡೇ ಇಲ್ಲ ನಾನು ಇದು ಇತಿಹಾಸ ಆಗಿದೆ ಅಂತಲೂ ಕೂಡ ಹೇಳಿದರು